ನೀವು ಪೇಟೆಯಲ್ಲಿ ತಿಂಡಿಯ ಅಂಗಡಿಯಲ್ಲಿ ಸಮೋಸಗಳನ್ನು ತಿಂದರೂ ಸಾಕು. ಇಂತಹ ಒಂದು ಸಮೋಸ ಆಕಾರದ ಒಂದು ನಾವೀಗ ಕಾಗದದಿಂದ ಮಾಡುವ ಇದು ಒಂದು ಸಮೋಸ ಆಕಾರದ ಕಾಗದ. ಇದಕ್ಕಾಗಿ ಒಂದು A4 ಕಾಗದ ಹಾಗೂ ಸ್ಕೆಚ್ ಪೆನ್ ಬೇಕಾಗುವುದು. ಮೊದಲು ಉದ್ದದ ಬೀಜವನ್ನು ಮಧ್ಯದಲ್ಲಿ ಮಡಿಸಿರಿ. ಅದರ ಮೇಲೆ ಪೆನ್ನಿನಿಂದ ಗೆರೆ ಹೊಡೆಯಿರಿ. ಎಡದ ಮೂಲೆಯಲ್ಲಿ ಮಧ್ಯರೇಷೆಯನ್ನು ಇಟ್ಟು ಬಿಂದುವನ್ನು ಗುರುತಿಸಿ. ಆ ಬಿಂದುವಿನ ಮೇಲೆ ಕಾಗದವನ್ನು ಮಡಿಸಿರಿ. ಕಾಗದ ತಿರುಗಿಸಿ. ಎರಡು ಸೆಂಟಿಮೀಟರ್ ಅಂತರದ ಮೇಲೆ ಮತ್ತೊಮ್ಮೆ ಮಡಿಕೆ ಹಾಕಿ. ಈಗ ಈ ಕಾಗದ ಈ ರೀತಿಯಾಗಿ ಕಾಣುವುದು. ಮೇಲಿನಿಂದ ಗುರುತಿಸಿದ ಬಿಂದುವಿನಿಂದ ಎಡಭಾಗದ ಕಾಗದವನ್ನು ಮಡಿಸಿರಿ. ಇಲ್ಲಿನಿಂದ ಗೆರೆ ಹೊಡೆಯಿರಿ. ಇದೇ ರೀತಿ ಎರಡನೇ ಬದಿಗೂ ಗೆರೆಗಳನ್ನು ಹೊಡೆಯಿರಿ. ಮಡಿಕೆಯ ತುದಿಯಿಂದ ಹಿಡಿದು ಕೆಳಗಿನವರೆಗೆ ಕಾಗದವನ್ನು ಮಡಿಸಿದಾಗ ಸಮಗ್ರ ಬೇರೆ ಕೂಡ ತಯಾರಾಗುವುದು. ಈ ಗೆರೆಯನ್ನು ಗುರುತಿಸಿ. ಈಗ ಕೆಳಗಿನ ತುದಿಯನ್ನು ಈ ಮೇಲಿನ ಗೆರೆಯ ಮೇಲೆ ತಂದು ಮಡಿಸಿರಿ. ಈ ಗೆರೆಯನ್ನು ಕೂಡ ಪೆನ್ನಿನಿಂದ ಗುರುತಿಸಿರಿ. ಕೆಳಗಿನಿಂದ ಕಾಗದವನ್ನು ಗುರುತಿಸಿದ ಬಿಂದುವಿನವರೆಗೆ ಮಡಿಸಿರಿ. ಈ ಗೆರೆಗಳನ್ನು ಕೂಡ ಗುರುತಿಸಿರಿ. ಕಾಗದವನ್ನು ಬಿಚ್ಚಿ ನೋಡಿದಾಗ ಈ ರೀತಿಯ ತ್ರಿಕೋನಗಳು ಕಾಣುವವು. ಕೆಳಭಾಗದಲ್ಲಿ ಎರಡು ತ್ರಿಕೋನಗಳು ಕಾಣುತ್ತವೆ. ಅವುಗಳನ್ನು ಚಿತ್ರದಲ್ಲಿ ತೋರಿಸಿದಂತೆ ಎರಡು ಭಾಗಗಳಲ್ಲಿ ಮಡಿಸಿರಿ. ಇಲ್ಲಿ ದಿಬ್ಬದ ಮಡಿಕೆ ಕಾಣುವುದು. ಇದೇ ರೀತಿ ಎರಡನೇ ಬದಿಯಲ್ಲಿ ಕೂಡ ದಿಬ್ಬದ ಮಡಿಕೆಗಳನ್ನು ಪಡೆದುಕೊಳ್ಳಿರಿ. ಇವುಗಳನ್ನು ಡಾಟೆಡ್ ಲೈನ್ನಿಂದ ಗುರುತಿಸಿರಿ. ಈಗ ನಾವು ಬೆರಳಿನಿಂದ ಈ ಗೆರೆಗಳನ್ನು ಮಡಿಸಿದರೆ ದಿಬ್ಬದಲ್ಲಿ ಸಮೋಸ ಕಾಣತೊಡಗುವುದು. ಇದು ಟೆಟ್ರಾಹೆಡ್ರಾನ್ ಆಕಾರದಿದೆ. ಮೇಲಿನ ಮಡಿಕೆಗಳನ್ನು ಬಿಚ್ಚಿ ಅಲ್ಲಿಯ ಘನಾಕಾರವನ್ನು ಗುರುತಿಸಿ ಬಿಂದುವಿನ ಮೇಲಿನ ಉಳಿದ ಮಧ್ಯದಲ್ಲಿ ಮಡಿಕೆಗಳನ್ನು ಬಿಚ್ಚಿ ಒಳಗಿನ ಜೇಬಿನಲ್ಲಿ ತುರುಕಿರಿ. ಈ ರೀತಿಯಾಗಿ ಒಳಗಿನ ಜೇಬಿನಲ್ಲಿ ನೀವು ಅದನ್ನು ತುರುಕಿರಿ. ಈ ರೀತಿಯಾಗಿ ಇಲ್ಲಿ ನಿಮಗೆ ಒಂದು ಟೆಟ್ರಾಹೆಡ್ರಾನ್ ಹಾಗೂ ಅದರ ಹಿಡಿಕೆ ತಯಾರಾಗುವುದು. ಇದು ಒಂದು ಸಮೋಸದಂತೆಯೇ ನಿಮಗೆ ಕಾಣುವುದು.